ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ರಾವ್ ಕೇಸರ್ಕರ್ ಮಾತಾಡ್ತಾ ಇದ್ದೀನಿ. ರಂಗಭೂಮಿ ಕಿರುತೆರೆ ಮತ್ತು ಚಲನಚಿತ್ರ ನಟ. ಆತ್ಮೀಯ ಬಂಧುಗಳೇ, ಇಂದು ಕೆಲವು ಮೀಡಿಯಾಗಳಲ್ಲಿ ಟಿವಿಗಳಲ್ಲಿ ನೋಡಿದೆ, ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ನಮ್ಮ ನಾಡಧ್ವಜ ಈ ಒಂದು ಅರಿಶಿಣ ಕುಂಕುಮದ ಸಂಕೇತ ನಮ್ಮ ಪ್ರೀತಿಯ ಧ್ವಜಕ್ಕೆ ಕೆಲವು ಕಿಡಿಗೇಡಿಗಳು ತಮ್ಮ ವಿಕೃತಿಯನ್ನು ಮೆರೆದು ಈ ಬಾವುಟವನ್ನು ಸುಟ್ಟಾಕಿದ್ದಾರೆ. ಅಂತಹ ಕೀಳು ಮನಸ್ಥಿತಿಯ ನಾಡದ್ರೋಹಿಗಳಿಗೆ ನನ್ನ ಕಡೆಯಿಂದ ಒಂದು ಧಿಕ್ಕಾರವಿರಲಿ. ಇಂಥ ಯಾರೋ ಕೆಲವು ಕಿಡಿಗೇಡಿಗಳು ಮಾಡುವ ಕೃತ್ಯಕ್ಕೆ ಒಬ್ಬ ವೀರ ಪುರುಷನನ್ನು, ಒಬ್ಬ ಸಮಾಜದ ರಕ್ಷಕನನ್ನು, ಒಂದು ದೇಶ ಪ್ರೇಮಿಯನ್ನು ಹೇಳುತ್ತರೋದು ಎಷ್ಟು ಸರಿ ನೀವೇ ಯೋಚನೆ ಮಾಡಿ. ಇಲ್ಲಿ ಕೆಲವರು ಮಾತಾಡ್ತಾರೆ ಶಿವಾಜಿ ವಂಶಸ್ಥರು ಅಂತ. ಶಿವಾಜಿ ವಂಶಸ್ಥರಾಗಿದ್ದರೆ ಯಾರೂ ಕೂಡ ಇಂತಹ ನೀಚ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಅವರು. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ತಾವು ಇದು ಯಾರು ಕೆಟ್ಟ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಲಿ, ಅವರಿಗೆ ಕಾನೂನುಬದ್ಧವಾದ ಶಿಕ್ಷೆ ಏನು ಕೊಡೋಕೆ ಸಾಧ್ಯ ಅನ್ನೋದನ್ನು ಕೊಡಿಸೋದಕ್ಕೆ ಪ್ರಯತ್ನ ಪಡೋಣ. ಅದನ್ನು ಬಿಟ್ಟು ಒಂದೊಂದು ಜಾತಿಯ ಮಧ್ಯೆ ವಿಷಬೀಜ ಬಿತ್ತುವ ಕೆಲಸವನ್ನು ಮಾಡೋದನ್ನು ನಿಲ್ಲಿಸಬೇಕು ಅಂತ ತಮ್ಮ ಅಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾನೆ. ಯಾವ ರಾಷ್ಟ್ರೀಯ ಪುರುಷನು ಕೂಡ ಒಂದು ಜಾತಿಗೋಸ್ಕರ ಸೀಮಿತ ಅಲ್ಲ, ಒಂದು ಜನಾಂಗಕ್ಕೋಸ್ಕರ ಸೀಮಿತ ಅಲ್ಲ. ಅವ್ರು ಯಾವತ್ತಿದ್ರೂ ಇಡೀ ಭಾರತ ದೇಶ, ಇಡೀ ರಾಜ್ಯಕ್ಕೆ ಸೀಮಿತ ಸಂಬಂಧಪಟ್ಟವರು. ಅಂಥ ರಾಷ್ಟ್ರ ಪುರುಷರು ಯಾರೇ ಇದ್ದರೂ ಕೂಡ ಒಂದು ಜಾತಿ ಜನಾಂಗಕ್ಕೆ ಸೀಮಿತ ಅಲ್ಲ. ಯಾರೋ ಕೆಲವು ಮುಠಾಡರು, ಮೂರ್ಖರು, ಬೇವರ್ಸಿಗಳು ಮಾಡುವಂಥ ಇಂಥ ಕೃತ್ಯಕ್ಕೆ ಅಂಥ ಮಹಾನ್ ವ್ಯಕ್ತಿಗಳ ಹೆಸರನ್ನು ಜೋಡಿಸಿ ಅದಕ್ಕೆ ಸಂಬಂಧವನ್ನು ಕಲ್ಪಿಸೋದು ಎಷ್ಟು ಸರಿ ನೀವೇ ಯೋಚನೆ ಮಾಡಿ. ಈ ಮೂಲಕ, ಸುದ್ದಿ ಮಾಧ್ಯಮದ ಮೂಲಕ ನಾನು ಎಲ್ಲ ನಮ್ಮ ಕನ್ನಡ ಪರ ಹೋರಾಟಗಾರರಲ್ಲಿ ಬೇಡ್ಕೊಳ್ಳೋದೇನೆಂದರೆ, ಯಾರೋ ಕೆಲವು ಮೂರ್ಖರು, ಮುಠಾಳರು ಅಮಾನವೀಯ ಕೃತ್ಯವನ್ನು ಮಾಡಿದಾಗ ನಾವು ಅವರನ್ನು ಖಂಡಿಸಿ ಅವರಿಗೆ ಶಿಕ್ಷೆ ಕೊಡಬೇಕೇ ಹೊರತು ಯಾವುದೋ ಒಂದು ಜಾತಿ ಜನಾಂಗವನ್ನು ದೃಷ್ಟಿಯಲ್ಲಿಟ್ಕೊಂಡು ಒಬ್ಬ ವೀರ ಪುರುಷನ, ರಾಷ್ಟ್ರ ಪುರುಷನ ಅದಕ್ಕೆ ಸಂಬಂಧ ಕಲ್ಪಿಸೋದು ಎಷ್ಟು ಸರಿ? ಯಾರೋ ಹೆಸರು ಘೋಷಣೆ ಕೂಗಿರ್ಬೋದು, ಹಾಗಂತ ಶಿವಾಜಿಯವರು ಎಲ್ಲೂ ಹೇಳಿಲ್ಲ ದೇಶದ್ರೋಹ ಕೆಲಸ ಮಾಡು, ನಾಡದ್ರೋಹದ ಕೆಲಸ ಮಾಡು ಅಂತ ಯಾವ ಉಲ್ಲೇಖದಲ್ಲೂ ಇಲ್ಲ ಅವ್ರು ಮಾಡಿರೋದು. ಯಾಕೆ ಸುಮ್ಮನೆ ಈ ತರ ಜಾತಿ ಜಾತಿಗಳ ಬಗ್ಗೆ ವಿಷ ಬೀಜ ಬಿತ್ತುವ ಕೆಲಸವನ್ನ ಮಾಡ್ತಾ ಇದ್ದೀರಿ? ಹಾ, ತಮ್ಮಲ್ಲಿ ಮನೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಯಾರು ತಪ್ಪು ಮಾಡಿದರೋ ಅವ್ರಿಗೆ ಬೇಕಂದ್ರೆ ರಸ್ತೆಯಲ್ಲಿ ಪೊಲೀಸರು ಚಡಿ ಇಟ್ಕೊಡಿ, ಅವರನ್ನ ಬೇಕಿದ್ರೆ ಗಲ್ಲಿಗೇರಿಸಿ. ಅದನ್ನು ಬಿಟ್ಟು ಯಾರೋ ಒಬ್ಬ ಬೇವರ್ಸಿ ಮಾಡೋ ಕೆಲಸಕ್ಕೆ ಒಬ್ಬ ವೀರ ಪುರುಷನ, ರಾಷ್ಟ್ರ ಪುರುಷನ ಯಾಕೆ ಮಧ್ಯೆ ತರ್ತೀರಾ? ಅವ್ರು ಯಾವತ್ತೂ ಮಹಾನ್ ವ್ಯಕ್ತಿಗಳು ಯಾರೇ ಇರ್ಬೋದು, ಶಿವಾಜಿಯವರು ಇರ್ಬೋದು, ಕೆಂಪೇಗೌಡರು ಇರ್ಬೋದು, ವೀರ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಚೆನ್ನಮ್ಮ ಅವರು ಇರ್ಬೋದು, ಝಾನ್ಸಿರಾಯ್ ಲಕ್ಷ್ಮೀಬಾಯಿ ಇರ್ಬೋದು, ಮಲ್ಲಮ್ಮನವ್ರು ಇರ್ಬೋದು, ಅವ್ರು ಯಾರೂ ಕೂಡ ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ. ಅವರ ಉದ್ದೇಶ ಅಖಂಡ ಭಾರತ, ಅಖಂಡ ರಾಜ್ಯ ಇರಬೇಕು ಅನ್ನೋ ಕಾರಣಕ್ಕೆ ಅವರು ಹೋರಾಟ ಮಾಡಿ ಸ್ವತಂತ್ರ ಕೊಡಿಸಿದ್ರೆ ಹೊರತು ಇಂಥ ಮೂರ್ಖ ಶಿಖಾಮಣಿಗಳು ಮಾಡೋ ಕೆಲಸಕ್ಕೆ ಬೆಂಬಲ ಯಾವತ್ತೂ ಕೊಟ್ಟಿಲ್ಲ ಅವರು. ಇಂಥ ಕೆಲಸ ಮಾಡಿರ್ತಕ್ಕಂಥ ಬೇವರ್ಸಿಗಳಿಗೆ ನೀವು ಕರ್ನಾಟಕ ಸರ್ಕಾರ ಅಥವಾ ನಮ್ಮ ನೆರೆಯ ಮಹಾರಾಷ್ಟ್ರ ಸರ್ಕಾರ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಲಿ, ಅದನ್ನು ಒಪ್ಕೋತೀನಿ. ಶಿಕ್ಷೆ ಕೊಡೋಕ್ಕಾಗಿಲ್ವಾ, ನಮಗಿಟ್ಬಿಡಿ, ನಾವು ಅವ್ರಿಗೆ ಶಿಕ್ಷೆ ಕೊಟ್ಕೋತೀವಿ. ಅದನ್ನು ಬಿಟ್ಟು ಯಾರೋ ಒಬ್ಬ ಮೂರ್ಖ ಮಾಡಿದ ಕೆಲಸಕ್ಕೆ ಇನ್ನೊಬ್ಬ ಜಾತಿಯನ್ನು ನಿಂದೆ ಮಾಡೋದು, ಒಬ್ಬ ರಾಷ್ಟ್ರ ಪುರುಷ ನಿಂದೆ ಮಾಡೋದು ಸರಿನಾ? ತಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದಾನೆ. ನಮ್ಮ ಘನ ಸರ್ಕಾರದಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾನೆ. ಯಾರೇ ಕೂಡ ಯಾವುದೇ ಜಾತಿ ಜನಾಂಗದವರಾಗಲಿ ಮುಲಾಜಿಲ್ಲದೆ ಇಂಥ ನಾಡದ್ರೋಹಿ ಕೆಲಸ ಮಾಡ್ತಕ್ಕಂಥ MES ಆಗಲಿ, ಬೇರೆ ಇನ್ನೊಂದು ಸಂಸ್ಥೆ ಆಗಲಿ, MES ಯಾವತ್ತೂ ನಮ್ಮ ಕರ್ನಾಟಕದವ್ರು ಅಲ್ವೇ ಅಲ್ಲ. ಅವರು MES ಅಲ್ಲಿ ಇರ್ತಕ್ಕಂಥ ಮರಾಠಿ ಭಾಷೆಯನ್ನು ಮಾಡುವ ಜನರೇ ಹೊರತು ಮರಾಠಿ ಜನಾಂಗದವರಲ್ಲ ಅನ್ನೋ ಅರ್ಥ ಮಾಡ್ಕೊಳ್ಳಿ. ಮರಾಠಿಗೆ, ಮರಾಠ ಭಾಷೆಗೂ ಜನಾಂಗಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಏನೇನೋ ಮಾತಾಡಿ ಸುಮ್ಮನೆ ನಾವು ಅನ್ಯೋನ್ಯವ ಬದುಕ್ತಾ ಇದ್ವಿ.
ನಮ್ಮ ನಮ್ಮ ಮಧ್ಯೆ ವಿಷ ಬೀಜ ಬಿತ್ತಿ ಹುಳಿ ಹಿಂಡುವ ಕೆಲಸವನ್ನು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ನಮ್ಮ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಅಂಥ ಮುಠಾಳರನ್ನ ಯಾರು ಈ ನಾಡದ್ರೋಹದ ಕೆಲಸವನ್ನು ಮಾಡಿ ಈ ಪವಿತ್ರ ಬಾವುಟವನ್ನು ಸುಟ್ಟಾಕಿದ್ದಾರೋ ಅವ್ರನ್ನ ಬಹಿರಂಗವಾಗಿ ಗಲ್ಲಿಗೇರಿಸಿ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಿ. ಅದನ್ನು ಬಿಟ್ಟು ಈ ರೀತಿಯ ಅಪಪ್ರಚಾರ ಮಾಡೋದು ತಪ್ಪಾಗುತ್ತೆ ಅಂತ ನನ್ನ ಭಾವನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.